ಎಲ್ಲರಿಗೂ ನಮಸ್ಕಾರ. ಶ್ರೀರಾಮ ಭಕ್ತ ಸಭಾ ತನ್ನ 118ನೇ ವರ್ಷದ ರಾಮೋತ್ಸವವನ್ನು ಇದೇ ಏಪ್ರಿಲ್ 9ರಿಂದ ಏಪ್ರಿಲ್ 18ರವರೆಗೆ ಮಲ್ಲೇಶ್ವರದಲ್ಲಿರ್ತಕ್ಕಂಥ ಶ್ರೀಕಂಠೇಶ್ವರ ಭವನ ಎಂಬ ಸಭಾಂಗಣದಲ್ಲಿ ನಡೆಸಲಿದೆ. ಈ ಕಾರ್ಯಕ್ರಮದ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಅಯೋಧ್ಯೆ ಕರಸೇವೆಗೆ ತೆರಳಿದ್ದಂಥ ಒಂದು ಕಾರ್ಯಕರ್ತರಿಂದ ಒಂದು ಉದ್ಘಾಟನಾ ಕಾರ್ಯಕ್ರಮ ಇದೆ 9ನೇ ತಾರೀಕು. ಈ ಬಾರಿಯ ಒಂದು ವಿಶೇಷತೆ ಅಂತ ಹೇಳಿದರೆ ಶ್ರೀ ಭಂಡಾರಕೇರಿ ಮಠದ ಸ್ವಾಮಿಗಳಾದ ಶ್ರೀ ವಿದ್ಯೇಶತೀರ್ಥ ಶ್ರೀಪಾದಂಗಳವರಿಂದ ಅವರು ತಾವೇ ರಚಿಸಿದ ಒಂದು ಕೃತಿಗಳ ಒಂದು ಗಾಯನವನ್ನು ವಿದುಷಿ ಶುಭಾ ಸಂತೋಷ್ ಅವರು ಹಾಡ್ತಾರೆ, ಅದಕ್ಕೆ ವ್ಯಾಖ್ಯಾನವನ್ನು ಇವರು ಮಾಡ್ತಾರೆ. ಇದು ಒಂದು ವಿಶೇಷ. ಇದು ಏಪ್ರಿಲ್ 14ನೇ ತಾರೀಕು ಕಾರ್ಯಕ್ರಮ. ಇದಲ್ಲದೆ ಸಂಗೀತ ಕಾರ್ಯಕ್ರಮ ನಮಗೆ ದೊರಕ್ತಾ ಇದೆ. ಅದನ್ನು ನಡೆಸಿಕೊಡತಕ್ಕಂಥವರು ವಿದ್ವಾಂಸರುಗಳಾದ ಡಾಕ್ಟರ್ ವಿದ್ಯಾಭೂಷಣ್ ಅವರು, ಶ್ರೀರಾಮ್ ಶಾಸ್ತ್ರಿ ಅವರು, ಹಾಗೂ ಹಿಂದೂಸ್ತಾನಿ ಗಾಯನದಲ್ಲಿ ಚಲನಚಿತ್ರ ಹಿನ್ನೆಲೆ ಗಾಯಕಿಯಾಗಿರ್ತಕ್ಕಂಥ ಚೈತ್ರ ಗೋಪಿನಾಥ್ ಅವರು ನಡೆಸಿಕೊಡ್ತಾ ಇದ್ದಾರೆ. ಮತ್ತು ಶ್ರುತಿ ಮುರಳಿ ಅವರ ಗಾಯನ ಕಾರ್ಯಕ್ರಮ ಸಹ ಇದೆ. ಇನ್ನು ನಮಗೆ ದಾಸಗಾನ ವೈಭವವನ್ನು ಸವಿಯಲು ವಿದ್ವಾಂಸರುಗಳು ಬರ್ತಾ ಇದ್ದಾರೆ. ಅವರಲ್ಲಿ ಮೈಸೂರು ರಾಮಚಂದ್ರಾಚಾರ್ಯರು, ರಾಯಚೂರು ಶೇಷಗಿರಿ ದಾಸರು, ಮತ್ತು ಸಮೀರಾಚಾರ್ಯರು ಇವರು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಇದಲ್ಲದೆ ಯಕ್ಷಗಾನ ಕಾರ್ಯಕ್ರಮ ಇದೆ, ಮತ್ತು ಅನೇಕ ಪಂಡಿತರುಗಳಿಂದ ಸಮಗ್ರ ರಾಮಾಯಣದ ಒಂದು ಪ್ರವಚನ ಕಾರ್ಯಕ್ರಮ ಇದೆ. ಇದಲ್ಲದೆ ಏಪ್ರಿಲ್ 17ನೇ ತಾರೀಕು ಮೆರವಣಿಗೆ ಕಾರ್ಯಕ್ರಮ ಇದೆ. ಈ ಒಂದು ರಾಮದೇವರ ಒಂದು ಮೆರವಣಿಗೆಯನ್ನು ಮಲ್ಲೇಶ್ವರದ ಕೆಲವು ಬೀದಿಗಳಲ್ಲಿ ಇಟ್ಕೊಂಡಿದ್ದೀವಿ. ಅದು ವೈಭವದ ಒಂದು ಕಾರ್ಯಕ್ರಮ. ಅದಾದ ನಂತರ 18ನೇ ತಾರೀಕು ಶ್ರೀರಾಮ ಪಟ್ಟಾಭಿಷೇಕ, ಶ್ರೀರಾಮ ತಾರಕ ಹೋಮ ಮುಂತಾದ ಕಾರ್ಯಕ್ರಮಗಳಿರುತ್ತೆ. ಈ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ, ಈ ಶ್ರೀರಾಮ ಭಕ್ತ ಸಭಾದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ರಾಮಚಂದ್ರ ದೇವರ ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ ಅಂಥೇಳಿ ತಮ್ಮೆಲ್ಲರಿಗೂ ಪ್ರಾರ್ಥಿಸ್ತೇನೆ. ಧನ್ಯವಾದಗಳು.